ಗೊಂದಲದಲ್ಲಿರುವಂತಹ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತಿರ್ತಾವೆ? ಅವ್ರಿಗೆ ಸಾಕಾಗಿ ಹೋಗಿದೆ ಈ ಜಗಳ ನೋಡಿ ಪ್ರತಿ ದಿವಸ. ಎರಡು ಅಂಶಗಳಿಂದ ನಮ್ಮ ಕಾರ್ಯಕರ್ತರು ಬೇಸರ ಇದೆ. ಒಂದು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ತಕ್ಷಣ, ಐ ಮೀನ್ ರಾಜ್ಯದ ಅಧ್ಯಕ್ಷರಾದ ತಕ್ಷಣ ಇನ್ನೇನು ಅವ್ರು ಮುಖ್ಯಮಂತ್ರಿನೇ ಆಗಿಬಿಟ್ರು, ಬಿ ಜೆ ಪಿ ಸರ್ಕಾರನೇ ಬಂದುಬಿಡ್ತು, ಆನಂದಪಟ್ಟರು ನಮ್ಮೆಲ್ಲ ಕಾರ್ಯಕರ್ತರು. ಆದರೆ ಒಂದು ವಾರಕ್ಕೆ ಎಲ್ಲರೂ ನಿರಾಶೆ ಇದ್ದಕ್ಕಿದ್ದಂಗೆ. ಯಾರಿಗೂ ಹೇಳಿದೆ, ಕೋರ್ ಕಮಿಟಿಗೂ ಚರ್ಚೆ ಮಾಡಿದೆ, ರಾಜ್ಯ ಪದಾಧಿಕಾರಿಗಳು ಘೋಷಣೆ ಮಾಡಿಬಿಟ್ರು, ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಮಾಡಿಬಿಟ್ರು, ಮೋರ್ಚಾಗಳು ಘೋಷಣೆಗಳು ಮಾಡಿಬಿಟ್ರು. ಯಾರದನ್ನು ಕೂಡ, ಯಾರು 10 ವರ್ಷ 20 ವರ್ಷ ಪ್ರತಿಯೊಬ್ಬ ಮುಖಂಡರು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಕೆಲವರ ಜೊತೆ ಯಾರು ಸಮಾಲೋಚನೆ ಮಾಡ್ತಾರೆ. ತಪ್ಪು. ಯಡಿಯೂರಪ್ಪನವರು ಯಾರ ಜೊತೆ ಮಾಡಿ ಇಂಥ ನಿರ್ಧಾರಗಳಂತ ಗೊತ್ತಾಗ ನನಗೆ ಗೊತ್ತಿಲ್ಲ. ಯಾಕೆ ನೋಡಿ, ಅದಕ್ಕೆ ಹೇಳ್ತಿರೋದು, ಹಿಂದಿಂದ ನಡ್ಕೊಂಡ್ಬಂದಿರ್ದಂಗೆ. ಯಡಿಯೂರಪ್ಪನವ್ರು ಹಿಂದೆ ಅಧ್ಯಕ್ಷ ಆದಾಗ ಅನಂತಕುಮಾರ್, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ನಾನು ಯಾರೇ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವ ಯಾವ ಸ್ಥಾನಗಳು ಕೊಡಬೇಕು, ಯಾವ ಯಾವ ಸಮಾಜಗಳಿಗೆ ಯಾವ ಯಾವ ಸ್ಥಾನಗಳು ಮಾಡಬೇಕು, ಕೂತು ಚರ್ಚೆ ಮಾಡಿ 10 ವರ್ಷ 20 ವರ್ಷ 30 ವರ್ಷ ಕೆಲಸ ಮಾಡಿದಂಥ ಕಾರ್ಯಕರ್ತರುಗಳಿಗೆ ಸಂಘಟನೆ ಕಟ್ಟಿ ಜವಾಬ್ದಾರಿ ಕೊಡ್ತಿದ್ವಿ. ಈ ಸರಿ ಯಾರ ಹತ್ರ ಕನ್ಸಲ್ಟ್ ಮಾಡಲಿಲ್ಲ. ಶುರುವಾಯಿತು ಬೇಸರ ಎಲ್ಲ ಕಾರ್ಯಕರ್ತರಿಗೆ. ಯಾಕೆ ಹಿಂಗೆ ಮಾಡ್ತೀರಿ ಯಡಿಯೂರಪ್ಪನವ್ರು, ಯಾಕೆ ಹಿಂಗೆ ಮಾಡ್ತೀರಿ ಯಡಿಯೂರಪ್ಪ? ಅದನ್ನು ಅವ್ರು ಗಮನಕ್ಕೆ ತಂದ ಏನು ಹೇಳಿದ್ರು, ನಾನು ಒಂದು ಬದಲಾವಣೆ ಮಾಡಲ್ಲ, ಹೊಸದಾಗಿ ಯಾರು ಕೆಲವರು ಸೇರಿಸ್ತೀನಿ, ಅಲ್ಲಿ ತೆಗೆದಾಕಲ್ಲ, ಈ ರೀತಿ ಅವ್ರು ಹೇಳಿದ್ದು. ಇಡೀ ಕಾರ್ಯಕರ್ತರು ನೋವು ಇನ್ನೂ ಇದೆ. ಇದನ್ನು ಕೂಡ ಕೇಂದ್ರ ನಾಯಕರು ಗಮನಕ್ಕೆ ತಂದಿದ್ದಾರೆ ಎಲ್ಲರೂ ಕೂಡ. ಅವರು ಅದ್ರ ಬಗ್ಗೆಯೂ ಸಂಘಟನೆ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗಮನ. ಅನೇಕ ಜಿಲ್ಲೆಗಳಲ್ಲಿ 1 ಕೋಟಿ ಮೆಂಬರ್ಶಿಪ್ ನಮ್ಮ ಕರ್ನಾಟಕ ರಾಜ್ಯದ್ದಾಗಿರೋದು, ಇಡೀ ದೇಶದ 10 ಕೋಟಿ ಆದರೆ ಕರ್ನಾಟಕದೇ 1 ಕೋಟಿ. ಬಹಳ ಹಳೆ ಕಾರ್ಯಕರ್ತರು ಆ 1 ಕೋಟಿ ಮೆಂಬರ್ಶಿಪ್ ಮಾಡೋದಕ್ಕೆ 3-4 ಜಿಲ್ಲೆಗಳಲ್ಲಿ 16 ತಿಂಗಳು ಕೆಲಸ ಮಾಡೋದಕ್ಕೋಸ್ಕರ ಒಂದು ಮೆಂಬರ್ಶಿಪ್ ಆಯಿತು. 1 ಕೋಟಿ ಅವ್ರು ಮೂಲೆಯಲ್ಲಾಗ್ಬಿಟ್ಟಿದ್ದಾರೆ. ಈಗ ಯಾರ ಹೊಸಬ್ರು ಬಂದುಬಿಟ್ರು, ಯಾರ ಕೆ ಜೆ ಪಿಯಲ್ಲಿದ್ದರು, ಅವ್ರಿಗೆಲ್ಲ ಸ್ಥಾನಮಾನ, ಇವರೆಲ್ಲರೂ ಬೇಜಾರಾಗಿದ್ದಾರೆ. ಇದನ್ನು ಕೇಂದ್ರ ನಾಯಕರು ಗಮನಕ್ಕೆ ತಂದಿದ್ದೀವಿ, ಅವ್ರು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದಕ್ಕೂ ಯಡಿಯೂರಪ್ಪನವ್ರು ಸಮ್ಮತಿ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅವ್ರ ನೋವು ಮೊದಲನೇದು. ಎರಡನೇದು, ನೀವು ಹೇಳಿದ್ರಲ್ಲಾಗೆ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಕು ಅಂತ ಎಲ್ಲ ಹಳೆ ಕಾರ್ಯಕರ್ತರು ನೇರವಾಗಿ ಪತ್ರಿಕಾಗೋಷ್ಠಿಗಳು ಮಾಡ್ತಾರೋ ಬಿಡುತ್ತಾರೋ ಪ್ರಶ್ನೆ ಅಲ್ಲ. ಈ ಮೊನ್ನೆ 24 ಜನ ಸಿಗ್ನೇಚರ್ ಮಾಡಿ ಯಡಿಯೂರಪ್ಪನವ್ರು ಪತ್ರ ಕೊಟ್ಟರು. ಅದರಲ್ಲಿ 14 ಜನ ನಾವು ಬರದೇ ಇಲ್ಲ ಅಂದರು. ಅಲ್ಲ ಅನ್ಲಿ ಅವರು ಈಗ ಮನಸ್ಸಿನಲ್ಲಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಒಪ್ಪಿಗೆ ಕೊಟ್ಟಿರ್ತಾರೆ. ಇದು ಪದ್ಧತಿ. ಈಗ ನಾವು ಸಿಗ್ನೇಚರ್ ಮಾಡಿದೆಯಾ ಅಂತ ಅನ್ನೋಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಎಗೇನ್ ಯಡಿಯೂರಪ್ಪನವ್ರು ಭಯ ಇಲ್ಲಪ್ಪ, ಇಲ್ಲ ನಾವು ಹೇಳಿಲ್ಲ ಅಂತಾರೆ ಬಿಡಿ, ಅವ್ರದು ಪ್ರಶ್ನೆ ನಾನು ಅಲ್ಲಿಗೆ ಹೋಗಲ್ಲ ನಾನು. ಆಯಿತು, 12 ಜನ ಸೈನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಎಷ್ಟೇ ಜನ ಸೈನ್ ಮಾಡಿದ್ರು ಕೂಡ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ಕಾರ್ಯಕರ್ತರಿಗೆ, 16 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿರೋರಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಕು ಅಂತ ನನ್ನ ಎದುರು ಹೇಳಿದ್ದಾರೆ. ಬಹಿರಂಗವಾಗಿ ಅವ್ರು ಹೇಳಕ್ಕೆ ಹೋಗಿಲ್ಲ. ಆದರೆ ಅನೇಕ ಜಿಲ್ಲೆಗಳಲ್ಲಿ ಅವರು ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಅರ್ಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಹೊಸ ಶಕ್ತಿ ಹೆಚ್ಚಿಗೆ ಬರ್ತಾ ಇದೆ ಅನ್ನೋದನ್ನು ಅನೇಕರ ಆಸೆ. ಒಂದು ಬ್ರಿಗೇಡ್ ಬೆಳಿ, ಅದ್ರ ಮುಖಾಂತರ ಸಂಘಟನೆ ಬೆಳೆಸಬೇಕು ಅನ್ನೋದು ಒಂದು. ಎರಡನೇದು, ಹಳೆ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಬೇಕು ಅನ್ನೋದೊಂದು. ಎರಡೂ ವಿಚಾರಗಳಲ್ಲಿ ಅಸಮಾಧಾನ ಇದೆ, ನಾನು ಇಲ್ಲ ಅಂದಿಲ್ಲ. ಅಸಮಾಧಾನವನ್ನು ಇರೋದು ಯಾರ ಮುಖಾಂತರ? ಅದು ಎರಡನ್ನೂ ಯಡಿಯೂರಪ್ಪನವ್ರ ಮುಖಾಂತರನೇ. ಸಂಘಟನೆಗೆ ಹೊಸಬಸರಿಗೆ ಅವಕಾಶ ಕೊಟ್ಟು ಹಳಬರೆಲ್ಲ ತಾತ್ಸಾರ ಮಾಡಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ಅಂತಾರೆ ಅಂತ ಅಸಮಾಧಾನ ಇದೆ. ಆ ಎರಡೂ ಅಸಮಾಧಾನವನ್ನು ಅವ್ರ ಗಮನಕ್ಕೆ ತಂದಿದೆ, ಆ ಪತ್ರದ ಮುಖಾಂತರ ತಂದಿದ್ದಾರೆ. ಅದು ಯಾವ ಬಗೆ ಇರುತ್ತೋ ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಂದ್ರ ನಾಯಕರೇ ಕೂತ್ಕೊಂಡು ಬಗೆಹರಿಸ್ತಾರೋ ಅಥವಾ ಇನ್ಯಾರು ಕೂತ್ಕೊಂಡು ಬಗೆಹರಿಸ್ತಾರೋ ಬಗೆಹರಿಯುತ್ತೆ. ಎಸ್, ತುಂಬ ಧನ್ಯವಾದ ಈಶ್ವರಪ್ಪನವರು ಎಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ನಿಮ್ಮ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಈಶ್ವರಪ್ಪನವರು ಬಹಳ ಮುಕ್ತವಾಗಿ ಮಾತನಾಡಿದ್ರು. ಒಂದು ವೇಳೆ ಭವಿಷ್ಯದಲ್ಲಿ ಬಿ ಜೆ ಪಿ ಅಥವಾ ಬ್ರಿಗೇಡ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವ ಪ್ರಶ್ನೆ ಎದ್ದರೆ ಅಂತ ಕೇಳಿದ ಪ್ರಶ್ನೆಗೆ ಅವರು ಹೇಳ್ತಾರೆ, ನಾನು ರೇ ಪ್ರಪಂಚಕ್ಕೆ ಉತ್ತರ ಕೊಡೋದಿಲ್ಲ ಅಂತ. ಆದರೆ ತಮ್ಮ ಮಾತಿನಲ್ಲಿ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಹೇಳಿದ್ರು, ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ, ನನ್ನ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಪಾತ್ರ ತುಂಬ ದೊಡ್ಡದು ಅನ್ನುವಂಥ ಮಾತನ್ನು. ಇಲ್ಲಿಗೆ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.